ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ನಡೀತಾ ಇದೆ. ಸೊ ಮುಂಜಾನೆಯಿಂದಲೇ ಮಂಡ್ಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಅಂದರೆ ಕೈ ಅಭ್ಯರ್ಥಿಯ ಪರವಾಗಿ ಸ್ಟಾರ್ ಚಂದ್ರು ಅವರ ಪರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರತಿಯೊಂದು ಹಳ್ಳಿಗೂ ಸಹ ಭೇಟಿ ಕೊಟ್ಟು ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಸ್ವತಃ ಇವತ್ತು ದರ್ಶನ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಪ್ರತಿ ಮಂಡ್ಯ ಜಿಲ್ಲೆಯ ಒಂದು ಪ್ರತಿಯೊಂದು ಹಳ್ಳಿಗೂ ಸಹ ಭೇಟಿ ಕೊಟ್ಟು ಸ್ಟಾರ್ ಚಂದ್ರು ಅವರ ಪರವಾಗಿ ಒಂದು ಪ್ರಚಾರವನ್ನು ಮಾಡ್ತಾ ಇದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್, ಒಂದೇನಂದ್ರೆ ಫಸ್ಟ್ ಕಮ್ ಫಸ್ಟ್, ಯಾಕಂದ್ರೆ ನನಗೆ ಮೊದಲೇನೆ ಕೇಳ್ಕೊಂಡಿದ್ರು ನಮ್ಮ ಸ್ಟಾರ್ ಚಂದ್ರು ಅವ್ರ ಬಂದು ಆಕ್ಚುಲಿ ಹಳೆ ಸ್ನೇಹಿತರು ಕೂಡ ನಮ್ಮ ಉದಯಗೌಡರ ಕಡೆಯಿಂದ ತುಂಬಾ ಪ್ರೆಷರ್ ಹಂಗೆ. ಸೊ ಅವರು ಏನು ಪ್ಲಾನ್ ಮಾಡಿದ್ರು, ಬಟ್ ಆಮೇಲಿಂದ ನಾನು ಎಲೆಕ್ಷನ್ ಹೇಳ್ತಾ ಇದ್ದೆ ದರ್ಶನ್, ಏನಾರು ಅಮ್ಮನಿಗೆ ಟಿಕೆಟ್ ಆಗ್ಲಿಲ್ಲ ಅಂದ್ರೆ ಏನಾರು ಅಮ್ಮನ ಟಿಕೆಟ್ ಆದ್ರೆ ನೀವು ಅಲ್ಲಿಗೆ ಹೋಗ್ತಾರೆ ಅಂತ ಎಲ್ಲರೂ ಗೊತ್ತಿರೋದೆ ಅದು. ಏನಾರು ಆಗ್ಲಿಲ್ಲ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡಿ, ಆಯ್ತಾ, ನಾನು ಬರ್ತೀನಿ, ನನಗೇನಿಲ್ಲ. ಸೊ ಮೊನ್ನೆಯಷ್ಟೇ ಸುಮಲತಾ ಮೇಡಮ್ ಅವರು ಬಿಜೆಪಿಗೆ ಜಾಯ್ನ್ ಆದ್ರು. ಸೊ ಇವಾಗ ನೀವು ಸ್ಟಾರ್ ಚಂದ್ರು ಅವರ ಪರವಾಗಿ ಬಂದ್ರು, ಮೇಡಮ್ ಅವರು ಸೈಲೆಂಟ್ ಆಗಿದ್ದಾರೆ, ಅಮ್ಮನ ಹತ್ರ ಏನಾದ್ರು ಮಾತಾಡಿದ್ರ ನೀವು? ಈ ಅಮ್ಮ ಆಗ್ಲಿ ಅಪ್ಪಾಜಿಯವ್ರು ಇದ್ದಾಗ ಆಗ್ಲಿ, ಅವ್ರು ಯಾವತ್ತೂ ಕೂಡ ಇವ್ರಿಗೆ ಮಾಡು ಅವ್ರಿಗೆ ಮಾಡು ಇವ್ರು ಇಂಥವ್ರಿಗೆ ಮಾಡ್ಬೇಕು ಅಂತ ಈಗ ಒಂದು ದಿನ ನನ್ಗೆ ಹೇಳ್ದವ್ರಲ್ಲ. ಚೆನ್ನಾಗಿ ನಂದಿತ್ತ ನನಗೆ ಬಂದು ಮಾಡ್ಬಿಟ್ಟು ಇಲ್ಲ ಅಪರ ಇಲ್ಲ, ನೀನು ಖುಷಿ ಚೆನ್ನಾಗಿ ನೀನೇನಾದ್ರು ಮಾಡು. ಆಮೇಲೆ ಯಾವತ್ತು ಅಮ್ಮ ಅಂತೂ ಒಂದಿನೂ ಕೂಡ ನೀನು ಇಂಥವ್ರಿಗೆ ಹೋಗಿ ಮಾಡ್ಬೇಕು ಅಂತ ನನಗೆ ಯಾವುದು ತಾಕೀತು ಮಾಡಲಿಲ್ಲ, ಹೇಳಲಿಲ್ಲ. ಸೊ ನೀವು ಹೇಳ್ತಾ ಇದ್ರಿ ಪ್ರಚಾರಕ್ಕೆ ನಾನು ಯಾವುದೇ ಕಾರಣಕ್ಕೂ ಸಹ ನನ್ನ ಅಭಿಮಾನಿಗಳನ್ನ ನಾನು ಹಿಡಿಯೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಕೂಡ ನಿಮ್ಮನ್ನ ನೋಡೋದಕ್ಕೋಸ್ಕರ ಅಂದ್ರೆ ಸ್ಟಾರ್ ಚಂದ್ರು ಅವ್ರ ಕಡೆಯಿಂದ ಆದ್ರೂ ನಾವು ದರ್ಶನ್ ಅವರನ್ನ ದರ್ಶನ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ಇಷ್ಟೊಂದು ಜನ ಅಭಿಮಾನಿಗಳು ಬಂದಿದ್ದಾರೆ, ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ? ಏನಕ್ಕೆ ನಾನು ಕರೆಯಲ್ಲ ಅಂತ ಹೇಳ್ತೀನಿ, ಸಿ ಅಭಿಮಾನಿಗಳು ಅಂದಾಗ ಅವ್ರವ್ರೇ ಇಷ್ಟ ಇರುತ್ತೆ, ಅವ್ರ ವೈಯಕ್ತಿಕ ಅದು ಎಲೆಕ್ಷನ್ ಅನ್ನೋದು, ಆಮೇಲೆ ಓಟ್ ಹಾಕೋದು ಅವ್ರ ವೈಯಕ್ತಿಕ. ಯಾರೇ ಬಂದು ನಾವು ಆಕ್ಚುಲಿ ಇದೇ ಮಾಡಿದ್ರು ಕೂಡ ಅವ್ರ ಮನ್ಸಿಗೆ ಏನ್ ಬರುತ್ತೆ ಅವತ್ತು ಒಂದ ದಿನ ಅವರೇ ಮಾಡೋದು. ಸೊ ಅವ್ರು ನಾನು ಕರೆಯಲ್ಲ ಅಂತ ಹೇಳ್ತೀನಿ ಅಷ್ಟೇ, ನೀನೇನಿಲ್ಲ ಅದರಲ್ಲಿ. ನೀವು ಪಕ್ಷ ಇಂಪಾರ್ಟೆಂಟ್ ಅಲ್ಲ, ನನಗೆ ವ್ಯಕ್ತಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಅವ್ರು ಇಷ್ಟ ಆಗಿರುವಂತಹ ವ್ಯಕ್ತಿತ್ವ ಏನು? ಸರ್, ತುಂಬಾ ಫ್ರೆಂಡ್ಲಿ ವ್ಯಕ್ತಿ, ಆಮೇಲೆ ಯಾವುದೇ ತರದ ಆಡಂಬರ ಇಲ್ಲ, ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಇಲ್ಲ. ಅವ್ರು ಇವತ್ತಿಗೂ ಹೇಳೋದಂತೆ ಕೂಲಿ ಮಾಡ್ತೀವಣ ನಾವು ಅಂತ, ಕೇಳಕ್ಕೆ ಖುಷಿ ಅದು. ಕೇಸ್ ಏನಾದ್ರು ಕುಮಾರಸ್ವಾಮಿ ಅವ್ರು ಏನಾದ್ರೂ ನಿಮ್ಗೆ ಪ್ರಚಾರಕ್ಕೆ ಕರೆದಿದ್ರು ಹೋಗ್ತಿದ್ರು? ಸರ್, ಫಸ್ಟ್ ಕಮ್ ಫಸ್ಟ್ ಅಂತ ಅದಕ್ಕೆ ಹೇಳಿದ್ದು, ಅವ್ರು ಯಾರು ನಂಗೆ ಕರೆದಿಲ್ಲ ಸರ್. ಸೊ ಆಕ್ಚುಲಿ ಮೊದಲೇ ಹೇಳಿದ್ರು ನಮ್ಮ ಉದಯಗೌಡರು, ಆಕ್ಚುಲಿ ನಮ್ಮ ನಾರಾಯಣ ಅವ್ರು ಮೊದಲೇ ಹೇಳಿದ್ರು ಸರಿ ಅಣ್ಣ ಬರ್ತೀವಿ ಅಂತ. ಕೈ ಹೇಟ್ ಆಗಿದೆ ಅಂತ ಒಂದು ಸಂದರ್ಭದಲ್ಲೂ ಸಹ ನೀವು ವ್ಯಕ್ತಿತ್ವನ ನೋಡ್ಕೊಂಡು ಬಂದೆ ಹೇಳ್ತೀರ, ಸೊ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಆಕ್ಷನ್ ಇರೋ ಅಂದ್ಮೇಲೆ ಏಟ್ ಗಳ್ಬಿಟ್ಟು ಆಕ್ಷನ್ ಇರೋ ಆಗಕ್ಕಾಗತ್ತ ಸರ್, ಅವೆಲ್ಲ ಏಟ್ ಗಳು ಕಾಮ್ ಆಗತ್ತೆ. ಡೆವಿಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಡೆವಿಲ್ ಸಿನಿಮಾ ಸರ್ ಆಗಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಾವನ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.